ದಬ್ಬೆಗಟ್ಟ ಹೋಬಳಿಯ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇನೆ ಶಾಸಕ ಮಸಾಲೆ ಜಯರಾಮ್. ದಬ್ಬೆಗಟ್ಟ ತುರುವೇಕೆರೆ ತಾಲೂಕು. ದಬ್ಬೆಗಟ್ಟ ಹೋಬಳಿಗೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿ ಕಾರ್ಯ ಮಾಡುವ ಮೂಲಕ ಚುನಾವಣೆಯ ವೇಳೆಯಲ್ಲಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇನೆಂದು ಶಾಸಕ ಮಸಾಲ ಜಯರಾಮ್ ಹೇಳಿದರು. ಅವರು ದಬ್ಬೆಘಟ್ಟ ಗ್ರಾಮದಲ್ಲಿ ನೂತನವಾಗಿ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ ಅನುದಾನದಿಂದ ನೂತನವಾಗಿ ನಿರ್ಮಿಸಿರುವ ಸಿಸಿ ರಸ್ತೆಯನ್ನು ಸಾರ್ವಜನಿಕ ಸಂಚಾರಕ್ಕೆ ಸಮರ್ಪಿಸಿ ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು, ತುರುವೇಕೆರೆಯಿಂದ ಬೆನಕಿನಕೆರೆ ಮುಖ್ಯ ರಸ್ತೆ ನಿರ್ಮಾಣ, ನೀರಾವರಿ, ದಬ್ಬೆಘಟ್ಟ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಹಾಗೂ 48 ಕೋಟಿ ರೂಪಾಯಿಗಳ ವೆಚ್ಚದ ಏತ ನೀರಾವರಿ ಹಣ ಬಿಡುಗಡೆ, ಹೀಗೆ ದಬ್ಬೆಘಟ್ಟ ಹೋಬಳಿಗೆ ಒಟ್ಟಾರೆ 125 ಕೋಟಿ ಅನುದಾನ ನೀಡಲಾಗಿದೆ ಎಂದರು. ಮುಖಂಡರುಗಳಾದ ಕೊಂಡಜ್ಜಿ ವಿಶ್ವನಾಥ್, ಬಿಗನೇನಹಳ್ಳಿ ರವಿಕುಮಾರ್, ಮಾವಿನಕೆರೆ ಮಂಜೇಗೌಡ, ದಬ್ಬೆಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್ ಕುಮಾರಿ ಮಹೇಶ್, ಲಕ್ಷ್ಮಣಗೌಡ, ರವಿಕುಮಾರ್, ಮಂಜೇಗೌಡ, ಹೊಡಗೇಘಟ್ಟ ಜಯರಾಮ್, ಕೆಂಪೇಗೌಡ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಶಾಸಕ ಮಸಾಲ ಜಯರಾಮ್ ಅವರು ಗಣೇಶ ಮೂರ್ತಿಗೆ ಪೂಜೆ ಸಮರ್ಪಿಸಿದರು. ಅಪಾರ ಜನಸಂಖ್ಯೆ ಹಾಜರಿದ್ದರು. ನ್ಯೂಸ್ ಬ್ಯೂರೋ, GPR ಪಬ್ಲಿಕ್ ನ್ಯೂಸ್. ಊರಿನ ಎಲ್ಲ ಸಿಸಿ ರಸ್ತೆ ವಿಚಾರವಾಗಿ ಎಲ್ಲರೂ ಆಶ್ವಾಸನೆ ಕೊಟ್ಟಿದೆ. ಇವತ್ತು ಆ ಕಾಲ ಕೂಡ ಬಂದಿದೆ. ಏನು ನಾನು ಕೊಟ್ಟಂಥ ಆಶ್ವಾಸನೆ, ಇಡೀ ಪೂರ್ತಿ ಸಿಸಿ ರಸ್ತೆ ಮಾಡ್ತೀವಿ ಅಂತೇಳಿ ದಬ್ಬೆಘಟ್ಟಗೆ ಆಶ್ವಾಸನೆ ಕೊಟ್ಟಿದ್ದೆ. ಆ ರಸ್ತೆನ ಇವತ್ತು ಒಂದು 60% ಇವತ್ತು ಆ ರಸ್ತೆ ಆಗಿದೆ. ಇನ್ನೂ ಸಹಿತ 75 ಲಕ್ಷ ರೂಪಾಯಿ ಕಾಮಗಾರಿ ಈಗ ಬಾಕಿ ಇದೆ. ಅದು ತಿರ್ಗಾ ಏನು ಹಬ್ಬ ಮುಗಿಲಿದ್ದ ಹುಡುಗರು ಹೇಳ್ತದೆ, ಏನು ನಮ್ಮ ಗಣೇಶ ವಿಶ್ವದ ಕಾರ್ಯಕ್ರಮದ ಕಾರ್ಯಕ್ರಮ ಮುಗಿದ್ಮೇಲೆ ಮಾಡಿದ್ದೆ ಹುಡುಗರು ಇವತ್ತು ಕೇಳ್ಕೊಂಡಿದ್ದಾರೆ. ಈ ಊರು ಇಡ್ತಕ್ಕಂಥ ಪ್ರತಿಯೊಂದು ರಸ್ತೆ ಸಿಸಿ ರಸ್ತೆ ಮಾಡ್ತಿದ್ದೆ. ಏನು ನಾನು ವಾಗ್ದಾನ ಕೊಟ್ಟಿದ್ದೆ ಚುನಾವಣೆ ಮುಂದಿನ ಹಿಂದಿನ ದಿನಗಳಲ್ಲಿ, ಇವತ್ತು ಆ ಕೆಲಸ ಮಾಡಿದ್ದ ನಾನು ಇವತ್ತು ಮನಸ್ಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಸುಮಾರು 22 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ, ಏನು ತುರುವೇಕೆರೆ ಪಟ್ಟಣದಿಂದ ಚಿಕ್ಕಬಜ್ಜಿಗೆರೆ ಗಂಟ ಅಭಿವೃದ್ಧಿ ಕಸರಿಸಿದ ಮಾಡಿದ್ದೀವಿ. ಈ ಭಾಗಕ್ಕೆ ಏತ ನೀರಾವರಿಗೋಸ್ಕರ 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಮತ್ತು ಏನು RDPR PRDAನಲ್ಲಿ ಸುಮಾರು 6-10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಸುಮಾರು ದಬ್ಬೆಘಟ್ಟ ಹೋಬಳಿಗೆ ನನ್ನ ಶಾಸಕ ಆದಮೇಲೆ ಸುಮಾರು 125 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಅನುದಾನ ಕೊಟ್ಟಿದ್ದಕ್ಕೆ ಮಾತ್ರ ಪೂರ್ತಿ ಎಲ್ಲ ಏನಿದೆ ಕಡತಗಳಿದೆ, ದಾಖಲೆಗಳಿದೆ, ಅದನ್ನ ತಮಗೆ ಚುನಾವಣೆ ಹತ್ರ ಬಂದ ನಾನು ಬಿಡುಗಡೆ ಮಾಡ್ತೀನಿ. ಯಾವ ಕೆಲಸ ಎಷ್ಟೆಷ್ಟು ಮಾಡಿದ್ದೀನಿ ಅಂತ ಇವತ್ತಿನ್ನೂ ಸಹಿತ ಈ ಭಾಗದಲ್ಲಿ ಬಡ್ಕೇಟ ಇರ್ಬೋದು, ಬೆಂಗಿಕೆರೆ ಇರ್ಬೋದು, ಮತ್ತು ಅರಹಳ್ಳಿ ಬೆಂಡೆಕೆರೆ ರಸ್ತೆ ಅದು ಸಹಿತ ಆಗಿದೆ. ಏನು ಇವತ್ತು ಗೂರ್ಲಮಂಡಲ ರಸ್ತೆ ಸಹಿತ ಒಂದೂವರೆ ಕೋಟಿ ಅದು ಆಗಿದೆ. ಸುಮಾರು ರಸ್ತೆಗಳು ಇವತ್ತು ಈ ಕಡೆ ಅಭಿವೃದ್ಧಿಗೆ ದುಡ್ಡು ಒಂದು ಕೊಟ್ಟು ಒಂದು ಬಿಡುಗಡೆ ಮಾಡಿದ್ರು. ಎಲ್ಲ ರಸ್ತೆ ಎಲ್ಲದೂ ಸಹಿತ 20 ಲಕ್ಷ 30 ಲಕ್ಷ 50 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದೀನಿ. ಇವತ್ತು ಬಡ್ಕೆಗಟ್ಟು ಸಹಿತ ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಸಿಸಿ ರಸ್ತೆ ಮಾಡೋಕ್ಕಿದೆ, ಅರೇಹಳ್ಳಿ ಇದೆ, ಚಿಕ್ಕಬೆಂಗಿಕೆರೆ ಇದೆ, ದೊಡ್ಡಬೆಂಗಿಕೆರೆ ಇದೆ, ಮತ್ತು ಏನು ಈ ಕಡೆ ಇರ್ತಕ್ಕ ಇನ್ಮಾನಹಳ್ಳಿ 30 ಲಕ್ಷ ಇದೆ, ಮತ್ತು ಗುಟ್ಟಿಕೆರೆಗೆ 40 ಲಕ್ಷ ಇದೆ. ಈ ಭಾಗದ ಸುಮಾರು ಕೋಟ್ಯಾಂತರ ರೂಪಾಯಿ ಸಿಸಿ ರಸ್ತೆ ಅನುದಾನ ಬಿಡುಗಡೆ ಮಾಡಿ ಈಗ ಈ ಕೆಲಸನ 50 ಕೋಟಿಯಿಂದ ಒಂದು 6-7 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಸಿಸಿ ರಸ್ತೆ ಮಾಡ್ತಾಯಿದ್ದೀನಿ. ಇವತ್ತು ದಬ್ಬೆಘಟ್ಟ ಹೋಗಲಿ ಪ್ರಥಮವಾಗಿ ಹೇಳ್ತಾ ಇದ್ರಲ್ಲ ಹಿರಿಯರು ಇರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹೇಳ್ತಾರೆ, ಅಣ್ಣ ಇಲ್ಲಿವರೆಗೂ ಒಂದೇ ಒಂದು ಬಾಂಡಿ ಕಾಂಕ್ರೀಟ್ ಹಾಕಿದ್ದಾರೆ ಹುಡುಗರುಗಳಿಗೆ, ಇವತ್ತು ನೀವೇ ಮಾಡಿರೋದು ಅಂತೇಳಿ. ಇವತ್ತು ನಮ್ಮ ಹುಡುಗರೆಲ್ಲ ಸೇರಿ ಒಳ್ಳೆ ಗುಣಮಟ್ಟದ ರಸ್ತೆ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಇವತ್ತು ಹುಡುಗರು ಒಳ್ಳೆ ಗುಣಮಟ್ಟದ ರಸ್ತೆ ಮಾಡಿದ್ದಾರೆ. ಇವತ್ತು ಯಾವುದೂ ಏನು ಇದರೊಳಗೆ NRG ಗ್ರಾಮ ಪಂಚಾಯತಿ ಮಾಡಿರೋ ರಸ್ತೆ ಇಲ್ಲ, ನಾನು ಶಾಸಕರನ್ನ ತಂದು ಮಾಡಿರೋ ರಸ್ತೆಗಳು ಇವೆಲ್ಲ. ಇವತ್ತು ಮಾಡ್ತಾ ಇರ್ತಕ್ಕಂಥ ದಬ್ಬೆಘಟ್ಟೆಗೆ ಏನು 1 ಕೋಟಿ ರೂಪಾಯಿ ರಸ್ತೆ ಮಾಡ್ತಾ ಇದ್ದೀವಿ, ಈಗ ನಾನು ಶಾಸಕರ ನಿಧಿಯ ತಂದು ಮಾಡಿರೋ ರಸ್ತೆ ಕೊಡ್ತೀನಿ. ಎಲ್ಲರಿಗೂ ದಾಖಲಾತ ಇದೆ. ಇವತ್ತು 50 ಲಕ್ಷ ರೂಪಾಯಿ ಕೆಲಸ ಇದಾಗಿರೋದು. ನಾವೇ ಬಂದು ಇಲ್ಲಿಂದ 800 ಮೀಟ್ರ್ 3 ಕಿಲೋಮೀಟರ್ ಆಗುತ್ತೆ ಆ ರಸ್ತೆ ಸಿಸಿ ರಸ್ತೆ ಮಾಡಿ. ಊರು ಒಳಗಡೆ ಚರಂಡಿ ರಸ್ತೆ ನೆನ್ನೆ ರೀತಿಯಲ್ಲಿ ಮಾಡಿದರೆ ಇನ್ನು ಊರ ಕಡೆ ಯಾವ್ಯಾವ ರಸ್ತೆ ಎಲ್ಲ ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ಅಧ್ಯಕ್ಷ ಒತ್ತಿಗೆ ಆ ರಸ್ತೆಯಲ್ಲಿ ಪೂರೈಸಿದ್ದೀವಿ. ಊರ ಎಲ್ಲ ಮಾಡಿಸಿ ಬಂದೆಲ್ಲ ಮಾಡಿಸಿ ಈ ಊರಿಗೆ ಮುಂದಿನ ಚುನಾವಣೆಯಲ್ಲಿ ಇಲ್ಲಿರ್ತಕ್ಕಂಥ ಜನಗಳು ಯಾವುದು ಕೆಲಸ ಆಯಿತೇ ಇರಬಾರ್ದು. ನೀರಾವರಿ ಸಮಸ್ಯೆ ಇರಬಾರ್ದು, ರಸ್ತೆ ಸಮಸ್ಯೆ ಇರಬಾರ್ದು, ವಿದ್ಯುತ್ ಚಕಿತ್ ಸಮಸ್ಯೆ ಇರಬಾರ್ದು, ಯಾವುದು ಕೇಳಬಾರ್ದು. ಆ ಥರ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೋ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳು ಇವತ್ತು ಯಾವ ಉಳಿದಿಲ್ಲ. ಇವತ್ತು ಸುಮಾರು 150 ಕೋಟಿ ರೂಪಾಯಿ ಹತ್ತತ್ರ ಅನುದಾನ ದಬ್ಬೆಘಟ್ಟ ಒಬ್ಬರಿಗೆ ಕೊಟ್ಟಿದ್ದೀವಿ ಎಂದು ನೆಮ್ಮದಿಯಾಗಿ ನಾನು ಮನಸ್ಪೂರ್ವಕ ಹೇಳೋಕ್ಕೆ ಇಷ್ಟಪಡ್ತೀನಿ.